ಸಮಸ್ತೆ ಗಣ್ಯ ನಮಸ್ಕಾರ ಇವತ್ತಿನ ವಿಶೇಷ ವೀಡಿಯೋ ಏನಪ್ಪ ಅಂತಂದರೆ ನಾನು ಆಗಲೇ ಹೇಳಿದಂಗೆ ನಾಳೆ ಬೆಂಗಳೂರು ಬರ್ತೀನಿ ಅಂತ ಹೇಳಿ ನಿನ್ನೆ ವಿಡಿಯೋನ ಪೋಸ್ಟ್ ಮಾಡಿದೆ ಸೊ ನಾಳೆ ಬೆಂಗಳೂರು ಬರ್ತಾಯಿದ್ದೀನಿ ಯಾರ್ಯಾರು ಗಿಡ ಬೇಕು ಇವಾಗಲೇ ನಂಬರ್ ಬರ್ತಾರೆ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಕೊಂಡು ಅಡ್ವಾನ್ಸ್ ಪೇಮೆಂಟ್ ಮಾಡಿದರೆ ಗಿಡ ಡೆಲಿವರಿ ಕೊಡ್ತೀನಿ ಸೊ ಜೊತೆಗೆ ಈಗ ನಾನು ಈಗ ಹೊರಗಡೆ ಬಂದಿದ್ದೆ ಇವಾಗ ಇದು ಪ್ರೆಸೆಂಟ್ ಲೊಕೇಶನ್ ಬಂದು ಇದು ಅದು ಇದ್ರ ಹಳೆಬೀಡಿನ ಮುಂದೆ ಸೊ ಈ ಊರು ಹೆಸ್ರು ಮರ್ತೋಯ್ತು ನನಗೆ ಜಾವಗಲ್ ಜಾವ್ಗಲ್ ಹತ್ರ ಇದ್ದೀನಿ ಸ್ನೇಹಿತರೆ ಇವಾಗ ಸೊ ಜಾವಗನ್ನಲ್ಲಿ ಗಿಡನ ಆರ್ಡ್ರ್ ಕೊಟ್ಟಿರೋ ಅದನ್ನು ಡೆಲಿವರಿ ಮಾಡೋಕ್ಕೆ ಅಂತ ಬಂದಿದ್ದೀನಿ ಸೊ ಈಗ ಗಿಡ ಡೆಲಿವರಿ ಕೊಟ್ಟು ನೋಡಿ ಅಡಿಕೆ ತೋಟ ನೀವು ನೋಡ್ಬೋದು ಕಂಪ್ಲೀಟಾಗಿ ಹೊಸ್ದಾಗಿ ಅಂಥದ್ದು ಸೊ ಮೂಸಿಂಬಿ ಗಿಡ ಆಗಿರ್ಬೋದು ಪರ್ಷಿಯನ್ ಲಮನ್ ಆಗಿರ್ಬೋದು ಕಂಪ್ಲೀಟಾಗಿ ಪ್ಲ್ಯಾಂಟೇಷನ್ ಮಾಡಿದರೆ ನೋಡ್ಬೋದು ಅಲ್ಲೆಲ್ಲ ಅಲ್ಲೆಲ್ಲ ಗಿಡಗಳನ್ನ ಇಳಿಸಿದ್ದೀನಿ ಅಲ್ಲೆಲ್ಲ ಪ್ಲಾಂಟೇಷನ್ ಮಾಡ್ತಾಯಿದ್ದಾರೆ ಸೊ ಇದು ಕಂಪ್ಲೀಟು ಫೋರ್ ಏಕರ್ಸು ಪ್ಲಾಂಟ್ಸು ಸ್ನೇಹಿತರೆ ಇದು ನೋಡಿ ಈ ಥರ ಗಿಡಗಳನ್ನ ನಾನೇ ಡಿಲಿವರಿ ಕೊಡ್ತೀನಿ ತೋಟದ ಹತ್ತಿರಕ್ಕೆ ಡಿಲಿವರಿ ಕೊಟ್ಟಿನಿ ಯಾರ್ಯಾರಿಗೆ ಗಿಡ ಬೇಕು ನೀವು ಆರ್ಡರ್ ಮಾಡ್ಕೊಂಡು ಬಲ್ಕಲ್ಲಿ ಪರ್ಚೇಸ್ ಮಾಡಿದರೆ ಸೊ ನನ್ನ ಗಾಡಿನ ನಾನೇ ನಿಮಗೆ ಡೆಲಿವರಿ ಕೊಡ್ತೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಕಂಪ್ಲೀಟಾಗಿ ನಿಮಗೆ ಗಿಡ ರೇಟು ಯಾವ ಥರ ಇರುತ್ತೆ ಅಂದರೆ ಗಿಡ ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ ಸೊ ನಾನು ಹೇಳ್ದಂಗೆ ಎರಡು ಅಡಿ ಇರುತ್ತೆ ಅಂತ ಹೇಳಿದಲ್ವಾ ನೋಡಿ ಗಿಡ ಸೈಜ್ ಕೂಡ ಎರಡಡಿ ಈ ಥರ ಹೈಟ್ ಇರುತ್ತೆ ಯಾರ್ಯಾರಿಗೆ ಬೇಕು ಬುಕ್ ಮಾಡ್ಕೊಳ್ಳಿ ಗಿಡ ಸೈಜ್ ಮೇಲೆ ರೇಟ್ ಡಿಪೆಂಡ್ ಇರುತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಇರುತ್ತೆ ಸೊ ಕಸಿ ಮಾಡಿರೋಂಥ ಗಿಡಗಳು ಯಾವ ಥರ ಒಂದು ಕ್ವಾಲಿಟಿ ಇರುತ್ತೆ ನೋಡಿ ಇದು ಮೂಸುಂಬಿ ಗಿಡ ಸೊ ನೋಡ್ಬೋದು ಸ್ಟಮ್ ಮೇಲೆ ಯಾವ ಥರ ಇದೆ ಅಂತ ಒಳ್ಳೆ ಸ್ಟ್ರೆಂತ್ ಇದೆ ಸೊ ಬುಟ್ಟಿ ಕೂಡ ಎರಡು ಕೆ ಬುಟ್ಟಿನಲ್ಲಿ ಬರುತ್ತೆ ಚಿಕ್ಕ ಚಿಕ್ಕ ಬುಟ್ಟಿ ಇದ್ದರೆ ಕಡಿಮೆ ರೇಟ್ ಇರುತ್ತೆ ಸ್ನೇಹಿತರೆ ಸೊ ನಿಮಗೆ ಬುಟ್ಟಿನಲ್ಲಿ ಬೇರೆ ಎಷ್ಟು ಚೆನ್ನಾಗಿ ಬಿಟ್ಟಿರುತ್ತೆ ಆ ಗಿಡ ಸ್ಟ್ರೆಂತು ಅದೇ ಥರ ಇರುತ್ತೆ ಚಿಕ್ಕ ಬುಟ್ಟಿನಲ್ಲಿ ನಾವು ಮಾಡಿ ನಿಮ್ಮ ಗಿಡನ ಡಿಸ್ಪೇಚ್ ಮಾಡಿದ್ರೆ ಕಡಿಮೆ ರೇಟಿಗೆ ಬೀಳುತ್ತೆ ಬಟ್ ಆದರೆ ಬುಟ್ಟಿ ಸೈಜು ದೊಡ್ದಿದೆ ಮಣ್ಣು ಚೆನ್ನಾಗಿ ಅದಕ್ಕೆ ಇಟ್ಕೊಳ್ಳುತ್ತೆ ಬೇರನ್ನ ಚೆನ್ನಾಗಿ ಬಿಡುತ್ತೆ ಗಿಡ ಚಿಕ್ಕದಲ್ಲಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ನಿಮಗೆ ತೋಟಕ್ಕೆ ಹಾಕ್ದಾಗ ಅದೇ ಥರ ಡೆವಲಪ್ಮೆಂಟ್ ಇರುತ್ತೆ ಬುಟ್ಟಿ ಚಿಕ್ಕದಾಗಿದ್ದರೆ ಗಿಡ ಬೆಳೀಬೇಕೆ ಕುಗ್ಸಿದ್ರೆ ಆ ಗಿಡ ನೀವು ಯಾವುದೇ ತೋಟಕ್ಕೆ ಏನೇ ಗೊಬ್ಬರ ಹಾಕಿರೋ ಕೂಡ ಡೆವಲಪ್ಮೆಂಟ್ ಆಗೋಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವುದೇ ನೀವು ಗಿಡನ ಪರ್ಚೇಸ್ ಮಾಡ್ತೀರಿ ಅಂದರೆ ಬುಟ್ಟಿ ದೊಡ್ದಿರಬೇಕು ಸೊ ಎಲ್ಲ ಗಿಡದ್ದು ಬುಟ್ಟಿನೂ ದೊಡ್ದಿರಲ್ಲ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಈಗ ತಾಯಿ ಬೇರು ಬರೋ ಅಂಥ ಗಿಡಗಳು ಇರುತ್ತೆ ಅದೆಲ್ಲದಕ್ಕೂ ಕೂಡ ನೋಡಿ ಬುಟ್ಟಿ ಈ ಥರ ದೊಡ್ಡ ದೊಡ್ಡದು ಇರಬೇಕಾಗುತ್ತೆ ಸೊ ಗಿಡನ ರೇಟನ್ನು ನೋಡ್ಕೊಂಡು ಪರ್ಚೇಸ್ ಮಾಡಿ ಯಾರೋ ಹೇಳ್ತಾರೆ ಎಲ್ಲೋ ಕಡಿಮೆ ಕೊಡ್ತಾರೆ ಅಂತ ಹೇಳಿ ನಿಮಗೆ ಕಡಿಮೆಗೇ ಬೇಕು ಅಂತಂದರೆ ಅವ್ರ ಹತ್ರನೇ ತೊಗೋಬೋದು ಜೀನಿಯೇನು ಗಿಡ ಬೇಕು ಒಳ್ಳೆ ಕ್ವಾಲಿಟಿ ಗಿಡ ಬೇಕು ಅಂತಂದರೆ ಈ ಥರ ಒಳ್ಳೆ ಗಿಡಗಳು ಸಿಗುತ್ತೆ ನನ್ನ ಹತ್ರ ಇವತ್ತೇ ಆರ್ಡ್ರ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ನಿಮಗೆ ನನ್ನ ಹತ್ರ ಇರೋಂಥ ಒಳ್ಳೆ ಗಿಡಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀವಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ